ನನಗೇನು ಅನ್ಸುತ್ತೆ ಅಂದರೆ ತಮಸ್ಸೋಮ ಜ್ಯೋತಿರ್ಗಮಯ ಅಂತ ಹೇಳ್ತೀವಿ ನಾವು ಕತ್ತಲಿನಿಂದ ಬೆಳಕಿನಡೆಗೆ ಹೋಗುವ ದಾರಿ ಇದು ನಾವು ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಯಾವಾಗ ಕೋವಿಡ್ ಇರಲಿಲ್ಲ ಅಲ್ಲಿ ತನಕ ಯಾವುದೇ ಪೋಷಕರಿಗೆ ಒಂದು ಮಿನಿಮಮ್ ಜ್ಞಾನ ಸಹ ಇರಲಿಲ್ಲ ನಮ್ಮ ಮೇಲೆ ಇಷ್ಟೊಂದು ಶೋಷಣೆ ಆಗ್ತಾ ಇದೆ ಅಂಥೇಳಿ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಕೋವಿಡ್ ಬರುತ್ತೆ ಕೋವಿಡ್ನ ಜೊತೆ ಜೊತೆಗೆ ನಾವು ಕತ್ತಲಿನಿಂದ ಬೆಳಕಿಗೆ ಹೋಗುವ ಪ್ರಯಾಣ ಆರಂಭ ಆಯಿತು ಅಷ್ಟೇ ನಮಗೆ ಗೊತ್ತಾಯಿತು ನಮ್ಮ ಮೇಲೆ ಅನಗತ್ಯವಾಗಿ ಅತ್ಯಧಿಕ ಶುಲ್ಕವನ್ನು ಚಾರ್ಜ್ ಮಾಡ್ತಾ ಇದ್ದಾರೆ ಖಾಸಗಿ ಶಾಲೆಗಳು ನಾವು ಈ ಬಗ್ಗೆ ಹೋರಾಟ ಮಾಡ್ಬೇಕು ಅನ್ನೋದೊಂದು ಜ್ಞಾನ ಅಜ್ಞಾನದಿಂದ ಜ್ಞಾನದ ಕಡೆಗೆ ಹೊರಡುವ ದಾರಿ ಇಲ್ಲಿ ಯಾರೆಲ್ಲ ಎಷ್ಟೆಲ್ಲ ತಡ ಮಾಡೋದಕ್ಕೆ ಪ್ರಯತ್ನಿಸ್ತಾರೆ ಅಷ್ಟು ನಮ್ಮ ಜಯಕ್ಕೆ ಒಳ್ಳೇದು ಅಂತಾನೆ ನಾನು ಬಿಲೀವ್ ಮಾಡ್ತೀನಿ ಯಾಕಂದ್ರೆ ಯಾವಾಗ ಕೋವಿಡ್ ಬಂತು ಆಗ ಎಲ್ಲಾ ಶಾಲೆಯವರು ನಮ್ಮ ಶಾಲೆಗೆ ನಾವೇ ಪೇರೆಂಟ್ಸ್ ಹೋದಾಗ ಕೇಳಿದ್ದು ಅಟ್ಲೀಸ್ಟ್ ಒಂದು ಟೆನ್ ಪರ್ಸೆಂಟ್ ಕಡಿಮೆ ಮಾಡಿ ಎನ್ನುವಂತ ಬೇಡಿಕೆ ಇಟ್ಟಿದ್ವಿ ಅಂದ್ರೆ ಆಗ ಹತ್ತು ಶೇಕಡ ಕೊಟ್ಟಿದ್ರೆ ಒಬ್ಬ ಗಣೇಶ್ ಪೂಜಾರಿ ಸಹ ಧ್ವನಿಯನ್ನ ಏರಿಸ್ತಿರ್ಲಿಲ್ಲ ಆತರ ಎಲ್ಲಾ ಶಾಲೆಯವರು ನಾವು ಒನ್ ಪೈಸನು ಕಡಿಮೆ ಮಾಡಲ್ಲ ಅಂತ ಯಾವಾಗ ಡಿಶನ್ ತಗೊಂಡ್ರು ಆವಾಗೂ ಗೊತ್ತಾಯ್ತು ಒಂದು ಸಿಸ್ಟಮ್ ನಮ್ಮ ಮೇಲೆ ಎಷ್ಟು ದೌರ್ಜನ್ಯ ಮಾಡ್ತಾ ಇದೆ ಹೇಳಿ ಸೊ ಅವರು ಎಷ್ಟು ನಮ್ಮನ್ನ ತುಳಿಯಲಿಕ್ಕೆ ಯತ್ನ ಮಾಡಿದ್ರು ಅಷ್ಟು ಜನ ನಾವು ಎದ್ ನಿಂತ್ವಿ ಮತ್ತೆ ಈಗ ಆರ್ಡರ್ ಬಂದ ನಂತರ ಎಷ್ಟೋ ಶಾಲೆಗಳನ್ನ ಇಂಪ್ಲಿಮೆಂಟ್ ಮಾಡದೇ ಇರೋದ್ರಿಂದ ಕಳೆದ ಹದಿನೈದು ದಿನಗಳಲ್ಲಿ ಬೆಂಗಳೂರಲ್ಲಿ ಸುಮಾರು ಎಂಟು ಶಾಲೆಗಳು ರಸ್ತೆಗೆ ಬಂದಿವೆ ಅಂದ್ರೆ ಜಾಸ್ತಿ ಜಾಸ್ತಿ ಜನ ಜ್ಞಾನದ ಕಡೆ ಹೋಗ್ತಾ ಇದ್ದಾರೆ ನಿನ್ನೆ ಹಿಯರಿಂಗ್ ಇತ್ತು ಪುನಃ ಜುಲೈ ಮೂರನೇ ವಾರಕ್ಕೆ ತಳ್ಳಲ್ಪಟ್ಟಿದೆ ಅಂತ ಹೇಳಿದ್ರೆ ಕರ್ನಾಟಕ ರಾಜ್ಯಕ್ಕೆ ಇನ್ನೂ ಅರ್ಥ ಆಗ್ತಿಲ್ಲ ಎಜುಕೇಶನ್ ಅನ್ನೋದು ಒಂದು ಎಮರ್ಜೆನ್ಸಿ ಮಕ್ಕಳನ್ನ ತರಗತಿಯ ಹೊರಗೆ ಇಡಲಾಗ್ತಾ ಇದೆ ಮಕ್ಕಳ ಮೇಲೆ ಶೋಷಣೆ ಆಗ್ತಾ ಇದೆ ಅದನ್ನ ಇನ್ನೂ ಎಮರ್ಜೆನ್ಸಿ ಅಂತ ಕನ್ಸಿಡರ್ ಮಾಡಿಲ್ಲ ಅಂತ ಹೇಳಿದ್ರೆ ಐ ಸೇ ಥ್ಯಾಂಕ್ಸ್ ಟು ದಿ ಸ್ಟೇಟ್ ಗೌರ್ಮೆಂಟ್ ಆ ಥರ ಮಾಡಿ ಯಾಕಂದರೆ ಇನ್ನಷ್ಟು ಶೋಷಣೆ ಮಾಡಿ ಅದರಿಂದ ಇನ್ನಷ್ಟು ಧ್ವನಿಗಳು ಹೊರಗೆ ಬರ್ತವೆ ಮತ್ತು ಜನ ಅರ್ಥ ಮಾಡ್ಕೊಳ್ಬೇಕು ಇದು ಕೊರೋನಾದ ಸೀಮಿತ ಅವಧಿಯ ಶುಲ್ಕದ ಹೋರಾಟ ಖಂಡಿತ ಅಲ್ಲ ಇಲ್ಲಿ ಫೀ ಡಿಟಮಿನೇಷನ್ ಕಮಿಟಿ ಬರಬೇಕು ಯಾವ ರೀತಿ ನೀವೇ ಹೇಳಿದಾಗೆ ತಮಿಳುನಾಡು ಮಹಾರಾಷ್ಟ್ರ ಮತ್ತು ರಾಜಸ್ಥಾನ ಅಲ್ಲೇನಿದೆ ಕಾಪಿ ಪೇಸ್ಟ್ ಮಾಡಬೇಕು ನಮಗೆ ರಾಜಸ್ಥಾನದಲ್ಲಿ ಏನಿದೆ ಕಾಪಿ ಪೇಸ್ಟ್ ಮಾಡಬೇಕು ಕರ್ನಾಟಕದಲ್ಲಿ ಆ ಲೆವೆಲಿಗೆ ನಮ್ಮ ಹೋರಾಟ ಮಾಡಬೇಕಂದ್ರೆ ಇನ್ನಷ್ಟು ಶೋಷಣೆ ಆಗಬೇಕು ಮತ್ತು ಪ್ರತಿಯೊಬ್ಬ ಪೋಷಕರು ಅರ್ಥ ಮಾಡ್ಕೊಳ್ಬೇಕು ಇದು ಒಂದು ಸೀಮಿತ ಅವಧಿಯ ಹೋರಾಟ ಅಲ್ಲ ಇದು ಕೋವಿಡ್ ಅವಧಿಯ ಹೋರಾಟ ಅಲ್ಲ ಇದು ನಿರಂತರವಾಗಿ ಕರ್ನಾಟಕ ರಾಜ್ಯದಲ್ಲಿ ಖಾಸಗಿ ಶಾಲೆಗಳ ಶುಲ್ಕ ಏನಿದೆ ಅದನ್ನು ನಿಯಂತ್ರಿಸುವ ಬಗ್ಗೆ ಇರುವ ಹೋರಾಟ ಮತ್ತು ಆ ಹೋರಾಟದಲ್ಲಿ ಪ್ರತಿ ಪೋಷಕನು ಜಾಯಿನ್ ಆಗಬೇಕು ಅನ್ನೋದು ನಮ್ಮ ಕೋರಿಕೆ ಯಾವ ರೀತಿ ಜಾಯಿನ್ ಆಗಬಹುದು ಇದು ಗಣೇಶ್ ಪೂಜಾರಿ ಅವರ ಅಭಿಪ್ರಾಯ ಅಲ್ಲ ಇದು ಫ್ರಸ್ಟ್ರೇಷನ್ ಇದು ಅಭಿಪ್ರಾಯ ಅಲ್ಲ ಅವರು ಆಗ್ತಾ ಇರೋದು ಫ್ರಸ್ಟ್ರೇಷನ್ ಎಷ್ಟು ರಕ್ತ ಹೀರ್ತಿರೋ ಹೀರ್ರಿ ನಮ್ಮದು ಅಂತಿಮ ಘಟ್ಟಕ್ಕೆ ಬಂದು ತಲುಪಿಸಿದಾಗ ಒಂದು ಒಂದು ಜ್ವಾಲಾಮುಖಿ ಸ್ಫೋಟ ಆಗಲಿ ಅಂತ ಖಂಡಿತವಾಗ ಇಪ್ಪತ್ತೊಂಬತ್ತು ಜಾನ್ವರಿ ಎರಡು ಸಾವಿರದ ಇಪ್ಪತ್ತೊಂದರ ಆರ್ಡ್ರನ್ನು ಯಾವ ಖಾಸಗಿ ಶಾಲೆಗಳು ತಗೊಂಡ್ವು ಅಟ್ ಅವರು ಓಪನ್ ಆಗಿಬಿಟ್ಟು ಹೈಕೋರ್ಟಿಗೆ ಬಂದು ಹೇಳಬೇಕು ಈಗ ನಾವು ಓಪನ್ ಆಗಿ ತಗೊಂಡಿದ್ದೀವಿ ನಾವು ಓಕೆ ಇದೀವಿ ಇದ್ರ ಜೊತೆ ಅಂತಲೂ ಹೈಕೋರ್ಟಿಗೆ ಬಂದು ನಮ್ಮ ಜೊತೆ ಇನ್ಕ್ಲೂಡ್ ಆಗಬೇಕು ಆಗ ಅಂತಹ ಶಾಲೆಗೆ ಕಳಿಸ್ತಿರೋ ಪೋಷಕರು ಅವರಿಗೆ ಫೀಸ್ ಕಟ್ಟಬೇಕು ಮತ್ತೆ ಯಾವ ಶಾಲೆಗಳು ಈ ಆರ್ಡ್ರನ್ನು ಹೈಕೋರ್ಟ್ ಅಲ್ಲಿ ಚಾಲೆಂಜ್ ಮಾಡಿದ್ದಾರೆ ದಯವಿಟ್ಟು ಪೋಷಕರು ಅರ್ಥ ಮಾಡ್ಕೊಳ್ಳಿ ಇಪ್ಪತ್ತು ಇಪ್ಪತ್ತೊಂದರ ಆರ್ಡ್ರನ್ನು ಹೈಕೋರ್ಟ್ ಅಲ್ಲಿ ಚಾಲೆಂಜ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಆ ವರ್ಷದ ಫೀಸಿನ ಇಶ್ಯೂ ಇನ್ನು ಮುಗ್ದಿಲ್ಲ ಈ ವರ್ಷ ಯಾಕೆ ಫೀಸ್ ಕಟ್ತಾ ಇದೀರಾ ಫೀಸ್ ಕಟ್ಬೇಡಿ ಆನ್ಲೈನ್ ಕ್ಲಾಸ್ ನಿಲ್ಲಿಸ್ತಿದಾರಲ್ಲ ಏನ್ ಮಾಡ್ಬೇಕು ಹಂಗಿದ್ರೆ ಒಬ್ಬ ಮಾತೆ ಬರೀತಾಳೆ ಫೇಸ್ಬುಕ್ ಆರ್ಟಿಕಲ್ ಅಲ್ಲಿ ಅವಳು ಯುದ್ಧಕ್ಕೆ ಹೋದ ಸನ್ನಿವೇಶದಲ್ಲಿ ನಾಲ್ಕು ವರ್ಷ ಅವಳ ಮಗುವನ್ನ ಶಾಲೆಗೆ ಕಳಿಸ್ಲಿಕ್ಕೆ ಆಗೋದಿಲ್ಲ ಅಂತ ಆ ಅವಧಿಯ ನಂತರ ಮಗುವನ್ನ ವಾಪಾಸ್ ಬಂದು ಅಡ್ಮಿಟ್ ಮಾಡಿದ ಆರೇ ತಿಂಗಳ ಅವಧಿಯಲ್ಲಿ ಆ ಮಗು ತನ್ನ ಏನೆಲ್ಲ ಕಳ್ಕೊಂಡಿತ್ತು ಅಷ್ಟನ್ನ ಪಿಕಪ್ ಮಾಡುವಂಥ ಎಬಿಲಿಟಿ ಮಕ್ಕಳಿಗಿದೆ ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕು ಎಜುಕೇಷನ್ ಮತ್ತೆ ಲಿಟರಸಿ ಎರಡು ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್ ಲಿಟರಸಿ ಶಾಲೆಗೆ ಹೋಗಿ ಕಲಿಯುವಂಥದ್ದು ಎಜುಕೇಶನ್ ಶಿಕ್ಷಣ ಎಲ್ಲಿ ಸಹ ಪಡಿಬಹುದು ನಿಮ್ಮ ಮಗು ಎರಡು ಮೂರು ತಿಂಗಳು ಆನ್ಲೈನ್ ಕ್ಲಾಸ್ ಅಟೆಂಡ್ ಆಗಿಲ್ಲ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಕರ್ನಾಟಕದಲ್ಲಿ ಕೇವಲ ಹತ್ತು ಪರ್ಸೆಂಟ್ ಮಕ್ಕಳು ನಗರದಲ್ಲಿರೋ ಮಕ್ಕಳಿಗೆ ಮಾತ್ರ ಆನ್ಲೈನ್ ಕ್ಲಾಸ್ ಸಿಗ್ತಾ ಇರೋದು ಸರ್ಕಾರಿ ಶಾಲೆ ಮತ್ತು ರೂರಲ್ ಅಲ್ಲಿ ಇರುವಂತಹ ಮಕ್ಕಳು ಕಳೆದ ಒಂದು ವರ್ಷ ಶಾಲೆಯನ್ನೇ ನೋಡಿಲ್ಲ ಯಾವುದೇ ರೀತಿಯ ಲಿಟರಸಿ ಸಿಕ್ಕಿಲ್ಲ ಅವರಿಗೆ ಅರ್ಥ ಶಿಕ್ಷಣ ನಿಂತಿದೆ ಅಂತ ಅಲ್ಲ ಖಂಡಿತವಾಗ್ಲು ಮನೆಯಲ್ಲಿದ್ದು ಏನೋ ಕಲ್ತಿದ್ದಾರೆ ಸಮಾಜದಲ್ಲಿದ್ದು ಏನೋ ಕಲ್ತಿದ್ದಾರೆ ಈ ಹೋರಾಟದಲ್ಲಿ ನಾವು ಗೆಲ್ಬೇಕಂತ ಹೇಳಿದ್ರೆ ಎರಡು ಮೂರು ತಿಂಗಳ ಸ್ಯಾಕ್ರಿಫೈಸ್ ಖಂಡಿತ ಪ್ರತಿಯೊಬ್ಬ ಪೋಷಕನು ಮಾಡಬೇಕು ಈ ಕೇಸ್ ಮುಗಿಯೋ ತನಕ ನೀವು ಹಣ ಕಟ್ಬೇಡಿ ಆಗ ಆಟೋಮೆಟಿಕ್ ಆಗಿ ಈ ಕೇಸ್ ಫಾಸ್ಟ್ ಫಾರ್ವರ್ಡ್ ಮಾಡಲ್ ಹೋಗುತ್ತೆ ಎಲ್ಲಿ ತನಕ ನೀವು ಹಣ ಕಟ್ತಾ ಇರ್ತೀರಾ ಅಲ್ಲಿ ತನಕ ಈ ಕೇಸ್ ಡಿಲೇ ಆಗ್ತಾ ಇರುತ್ತೆ ಇದು ಏನಂದ್ರೆ ರಾಜ್ಯ ಸರ್ಕಾರ ತುಂಬ ವ್ಯವಸ್ಥಿತವಾಗಿ ಒಂದು ನಾಲ್ಕು ಜನರ ಟೀ ಟೀಚರ್ಸ್ ಇದು ವಿಡಿಯೋ ಹಿಡ್ಕೊಂಡು ಖಾಸಗಿ ಶಾಲೆಗಳಿಗೆ ದುಡ್ಡು ಮಾಡಿಕೊಡೋದು ಒಂದು ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ಮಾಡ್ಕೊಂಡು ಬಿಟ್ಟಿದ್ದಾರೆ ಇಲ್ಲಿ ಟೀಚರ್ಸಿಗೆ ಯಾವುದೇ ರೀತಿಯ ನ್ಯಾಯ ಸಿಕ್ಕಿಲ್ಲ ಆ್ಯಕ್ಚುಲಿ ನಾವು ಪೋಷಕರಿಂದ ಹೇಳಿದ್ವಿ ಟೀಚರ್ಸಿಗೆ ಒಂದು ಹೆಲ್ಪ್ಲೈನ್ ಓಪನ್ ಮಾಡಿ ಎಷ್ಟು ಶಾಲೆಗಳು ಸಂಬಳ ಕೊಟ್ಟಿವೆ ಅಂತ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳಿದ್ದಕ್ಕೆ ಹೆಲ್ಪ್ಲೈನ್ ಓಪನ್ ಮಾಡಿಲ್ಲ ಇಲ್ಲಿ ಹೆಲ್ಪ್ ಲೈನ್ ಓಪನ್ ಮಾಡಿದ್ರು ಸಹ ಟೀಚರ್ಸ್ ಓಪನ್ ಆಗಿ ನಾನು ಈ ಶಾಲೆ ಟೀಚರ್ ಅಂತ ಹೇಳಿ ನಮ್ಮ ಸಂಬಳ ಕೊಟ್ಟಿಲ್ಲ ಅಂತ ಹೇಳೋದಕ್ಕೂ ಸಹ ಧೈರ್ಯ ಮಾಡ್ತಾ ಇಲ್ಲ ಅಂತದೊಂದು ಪರಿಸ್ಥಿತಿಯನ್ನ ರಾಜ್ಯ ಸರ್ಕಾರ ನಿರ್ಮಾಣ ಮಾಡಿದೆ ಇನ್ನೊಂದು ಲೋಕೇಶ್ ತಾಳಿಕಟ್ಟಿ ಅವ್ರ ಇರ್ಬೋದು ಅಥವಾ ನೀವು ರೆಫರೆನ್ಸ್ ಕೊಟ್ಟಂತಹ ಒಂದು ಶಾಲೆ ಇರ್ಬೋದು ಕೆಲವಷ್ಟು ಶಾಲೆಗಳು ಖಂಡಿತವಾಗ್ಲೂ ಈ ಪರಿಸ್ಥಿತಿಯಲ್ಲಿ ಒಳ್ಳೇದ ಡಿಶನ್ ಅನ್ನು ತಗೊಂಡಿದಾವೆ ಆದ್ರೆ ನಾವು ಖಂಡಿತ ಅಂತಹ ಒಂದು ಒಳ್ಳೆತನಕ್ಕೆ ಈಗ ಸೋಲೋ ಪರಿಸ್ಥಿತಿ ಇಲ್ಲ ಯಾಕಂತ ಹೇಳಿದ್ರೆ ಮಹಾಭಾರತ ಯುದ್ಧ ಆಗಿದ್ದು ಪಾಂಡವರು ಮತ್ತು ಕೌರವರ ನಡುವೆ ಧರ್ಮ ಮತ್ತು ಅಧರ್ಮ ಈ ಅಧರ್ಮದ ನಡುವೆ ದ್ರೋಣರು ಇದ್ರು ಭೀಷ್ಮರು ಇದ್ರು ಕೌರವರಲ್ಲೇ ಒಬ್ಬನಾದ ವಿಕರಣ ಇದ್ದ ತುಂಬಾ ಧರ್ಮ ಫಾಲೋ ಮಾಡಿದ್ದ ಬಟ್ ಯುದ್ಧ ಆಗುವಾಗ ನಾವು ಭೀಷ್ಮನ ನೋಡ್ಬಿಟ್ಟು ದ್ರೋಣನ ನೋಡಿಬಿಟ್ಟು ವಿಕರಣ ನೋಡಿಬಿಟ್ಟು ಯುದ್ಧ ನಿಲ್ಸಕ್ ಆಗಲ್ಲ ನಾವು ಕೇಳ್ತಾ ಇರೋದೇನು ಇವರೆಲ್ಲ ರಾಂಗ್ ಪಾರ್ಟಿಯಲ್ಲಿ ಇದಾರೆ ಯಾರು ಭೀಷ್ಮ ಯಾರು ಇವರು ಅವ್ರು ಅನ್ಕೋಬಹುದು ಯಾಕಂದ್ರೆ ಅವ್ರು ಹೇಳ್ತಿದಾರೆ ನಾವು ರೆಡಿ ಹೇಳಿ ಅವರು ಹೈಕೋರ್ಟಿಗೆ ಬಂದು ಹೇಳಬೇಕು ನಾವು ಧರ್ಮಕ್ಕೆ ರೆಡಿದೀವಿ ನಮ್ಮನ್ನು ಇಂಪ್ಲೀಡ್ ಮಾಡಿ ನಾವು ಈ ಆರ್ಡ್ರನ್ನ ತಗೊಳ್ತೀವಿ ಅಂತ ಹೇಳಬೇಕು ಇನ್ನೊಂದು ಯಾರೋ ದ್ರೋಣ ಬರಬೇಕು ಇನ್ನೊಂದು ಯಾರೋ ವಿಕರಣ ಬರಬೇಕು ಹಾಸನದಿಂದ ಟೀಚರ್ ಬರಬೇಕು ಅವರೆಲ್ಲರೂ ಹೇಳಬೇಕು ನಮ್ಮ ಮೇಲೆ ಸಹ ಶೋಷಣೆ ಆಗ್ತಾ ಇದೆ ಅನ್ನೋದನ್ನು ಅವರು ಖಂಡಿತವಾಗ್ಲಿ ಹೇಳಬೇಕು ಅದಕ್ಕಿಂತ ಪ್ರಮುಖವಾದ ಇನ್ನೊಂದು ಪಕ್ಷ ಇದೆ ಈ ಇಡೀ ಸಿನಾರಿಯೋದಲ್ಲಿ ನಾವು ನೋಡದೇ ಇರುವಂಥ ಅತ್ಯಂತ ಪ್ರಮುಖವಾದ ಪಕ್ಷ ಯಾರು ತಮ್ಮ ಮಕ್ಕಳನ್ನ ಸರ್ಕಾರಿ ಶಾಲೆಗೆ ಕಳಿಸ್ತಾ ಇದ್ದಾರೆ ಅವರು ಅರ್ಥ ಮಾಡ್ಕೊಳ್ಳಿ ನಿಮ್ಮ ಮಕ್ಕಳಿಗೆ ಉಚಿತ ಶಿಕ್ಷಣ ಸಿಗ್ತಾ ಇಲ್ಲ ನಿಮ್ಮ ಮಕ್ಕಳಿಗೆ ಪ್ರತಿಯೊಂದು ಮಗುವಿನ ಮೇಲೂ ಹದಿನಾರು ಸಾವಿರ ರೂಪಾಯಿಯನ್ನು ಪ್ರತಿ ವರ್ಷ ಕರ್ನಾಟಕ ರಾಜ್ಯ ಸರ್ಕಾರ ಖರ್ಚು ಮಾಡ್ತಾ ಇದೆ ಮತ್ತೆ ಆ ಹದಿನಾರು ಸಾವಿರಕ್ಕೆ ನಿಮ್ಮ ಮಗುವಿಗೆ ಸಿಗ್ತಾ ಇರೋದು ಏನು ಭಾರತ ಸಂವಿಧಾನದಲ್ಲಿ ತುಂಬ ಕ್ಲಿಯರ್ ಆಗಿ ಮೊದಲು ಸಮಾನತೆ ಹಕ್ಕನ್ನು ಮಾತಾಡ್ತಾರೆ ಆರ್ಟಿಕಲ್ ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಮತ್ತು ಹದಿನೆಂಟು ಸಮಾನತೆ ಹಕ್ಕು ಪ್ರತಿಯೊಬ್ಬ ವ್ಯಕ್ತಿಗೂ ಸಮಾನತೆಯ ಹಕ್ಕಿದೆ ಇನ್ನು ಆರ್ಟಿಕಲ್ ಟ್ವೆಂಟಿ ಒನ್ ಎ ಮಾತಾಡುತ್ತೆ ರೈಟ್ ಟು ಎಜುಕೇಷನ್ ಅಂದರೆ ಸಮಾನತೆ ಹಕ್ಕನ್ನು ಓದಿದ ನಂತರ ಎರಡು ಸಾವಿರದ ಎರಡನೇ ಇಸ್ನಲ್ಲಿ ಬಂದಿರುವ ಅಮೆಂಡ್ಮೆಂಟ್ ಶಿಕ್ಷಣದ ಹಕ್ಕು ಅಂದರೆ ಮೊದಲು ಮಕ್ಕಳಿಗೆ ಸಮಾನತೆ ಇರಬೇಕು ಆಮೇಲೆ ಶಿಕ್ಷಣದ ಹಕ್ಕು ಬಂತು ಈ ಮಕ್ಕಳು ನಾವು ಯಾರ ಬಗ್ಗೆ ಮಾತಾಡ್ತಿದ್ದೀವಿ ಆರರಿಂದ ಹದಿನಾಲ್ಕು ವರ್ಷದ ಮಕ್ಕಳಿಗೆ ಅವರ ಹಕ್ಕನ್ನು ಅವರೇ ಮಾತಾಡೋ ಒಂದು ವ್ಯವಸ್ಥೆ ಇನ್ನೂ ಕ್ರಿಯೇಟ್ ಆಗಿಲ್ಲ ದೇ ಕೆನಾಟ್ ಸ್ಪೀಕ್ ಫಾರ್ ಡೆಮ್ಸೆಲ್ಸ್ ಸಂಬಡಿ ಹ್ಯಾಸ್ ಟು ಸ್ಪೀಕ್ ಫಾರ್ ದೆಮ್ ಯಾರೋ ಒಬ್ರು ಅವರಿಗೋಸ್ಕರ ಮಾತಾಡಬೇಕಾಗತ್ತೆ ನೀವು ಮಾತಾಡಬೇಕು ಏನು ಮಾತಾಡಬೇಕು ಸರ್ಕಾರಿ ಶಾಲೆಗೆ ನಮ್ಮ ಮಕ್ಕಳನ್ನ ಕಳಿಸ್ತಿದ್ದೇವೆ ಅಂತ ಸಿದ್ಧಾಂತ ಮಾಡಿಕೊಂಡು ಮನೇಲಿ ಕೂತ್ಕೊಂಡು ಬಿಡಬೇಡಿ ಎಷ್ಟೋ ಜನ ನನಗೂ ಹೇಳಿದ್ರಿ ನನ್ನ ಮಗುನು ಶಾಲೆಗೆ ಕಳಿಸಿ ಅಂತೇಳಿ ನಾನು ಹೇಳ್ತೀನಿ ನಮ್ಮ ಆಂದೋಲನದಲ್ಲಿ ನೀವು ಸಹ ನೇರವಾಗಿ ಭಾಗವಹಿಸಬೇಕು ಯಾಕಂದರೆ ನಿಮ್ಮ ಮಕ್ಕಳ ಮೇಲೆ ಅಸಮಾನತೆ ಆಗ್ತಾ ಇದೆ ಯಾಕೆ ರಾಜ್ಯ ಸಿಲೆಬಸ್ ಯಾಕೆ ಸೆಂಟ್ರಲ್ ಸಿಲೆಬಸ್ ಯಾಕೆ ಇಂಟರ್ನ್ಯಾಷನಲ್ ಸಿಲೆಬಸ್ ಈ ಸ್ಟೇಟ್ ಸಿಲೆಬಸ್ ಸಿ ಬಿ ಎಸ್ ಸಿ ಐ ಸಿ ಎಸ್ ಸಿ ಇದು ಸಿಸ್ಟಮೇ ನಿರ್ನಾಮ ಆಗಬೇಕು ಅದಕ್ಕೋಸ್ಕರ ಮೊದಲು ನೀವು ನಲವತ್ತು ಲಕ್ಷ ಜನ ಪೇರೆಂಟ್ಸ್ ಎದ್ ನಿಂತ್ಕೊಳ್ಳಿ ನಿಮಗೆ ನನ್ನಂತಹ ಎಷ್ಟೋ ಜನ ಟ್ಯಾಕ್ಸ್ ಪೇ ಮಾಡಿರೋದು ಡೈರೆಕ್ಟ್ ಟ್ಯಾಕ್ಸ್ ಇನ್ನು ನೀವು ಪರ್ಚೇಸ್ ಮಾಡುವ ಟೂತ್ಪೇಸ್ಟ್ ಉಪ್ಪಿನಿಂದ ಹಿಡಿದು ಪ್ರತಿಯೊಂದು ಅಂಶದ ಮೇಲೆ ನೀವು ಕೊಡ್ತಿರುವಂಥ ಇಂಡೈರೆಕ್ಟ್ ಟ್ಯಾಕ್ಸ್ ಎಲ್ಲ ಸೇರಿಸಿ ನಿಮ್ಮ ಮಗುವಿಗೆ ಯೂನಿಫಾರ್ಮ್ ಕೊಡ್ತಾ ಇರೋದು ನಿಮ್ಮ ಮಗುವಿಗೆ ಊಟ ಕೊಡ್ತಾ ಇರೋದು ಎಲ್ಲವುದು ಮತ್ತೆ ಅದರಲ್ಲಿ ಎಷ್ಟೋ ದುಡ್ಡು ಮಾಡ್ಕೊಳ್ತಿದ್ದಾರೆ ಎಷ್ಟೋ ಜನ ಅಲ್ಲಿರುವಷ್ಟು ಅಕ್ರಮ ಶ ಪ್ರಾಯಶಃ ಎಲ್ಲೂ ಇರಲಿಕ್ಕಿಲ್ಲ ನಿಮ್ಮ ಮಗುವನ್ನು ಸರ್ಕಾರಿ ಶಾಲೆಗೆ ಕಳಿಸ್ತಾ ಇದ್ದೇನೆ ಐ ಆಮ್ ಗ್ರೇಟ್ ಸಿದ್ಧಾಂತಗಳಿಗೆ ದಯವಿಟ್ಟು ಮಲ್ಕೊಳ್ಬೇಡಿ ನಿಮ್ಮ ಮಗುವಿನ ಮೇಲೆ ನಿರಂತರವಾಗಿ ಶೋಷಣೆ ಆಗ್ತಾ ಇದೆ ದಯವಿಟ್ಟು ಅರ್ಥ ಮಾಡಿಕೊಂಡು ಎದ್ನಿಲ್ಲಿ ಕೇಳಿ ನಮಗೆ ಸಮಾನ ಶಿಕ್ಷಣ ಬೇಕು ಅಲ್ಲಿ ದುಡ್ಡು ಕೊಟ್ಟವನು ಎಷ್ಟು ಎಜುಕೇಶನ್ ಅನ್ನು ಪಡಿತಿದ್ದಾನೋ ಮೂರನೇ ಕ್ಲಾಸಿನ ಒಂದು ಪುಸ್ತಕ ಸಮಾಜ ವಿಜ್ಞಾನ ಪುಸ್ತಕವನ್ನು ಹಿಡ್ಕೊಂಡು ಒನ್ ಟು ಒನ್ ಕಂಪೇರ್ ಮಾಡಿ ನೋಡಿ ಯು ವಿಲ್ ಅಂಡರ್ಸ್ಟ್ಯಾಂಡ್ ಪ್ರತಿ ಶಾಲೆಯಲ್ಲೂ ಸಹ ಡಿಫರೆಂಟ್ ಸಿಲೆಬಸ್ ಇದೆ ಪ್ರತಿ ಮಗುವಿಗೂ ಸಹ ಒಂದೇ ಸಿಲೆಬಸ್ ಅನ್ನ ಅಡಾಪ್ಟ್ ಅಬ್ಸರ್ವ್ ಮಾಡುವಂತ ಕೆಪಾಸಿಟಿ ಇರುವಾಗ ಈ ಒಂದು ಡಿಫ್ರೆನ್ಸ್ ಯಾಕೆ ಸರ್ ಇದೆಲ್ಲದನ್ನ ಅರ್ಥ ಮಾಡ್ಕೊಳ್ಬೇಕು ಇದು ಕೇವಲ ಖಾಸಗಿ ಶಾಲಾ ಶುಲ್ಕದ ಹೋರಾಟ ಅಲ್ಲ ಇಲ್ಲಿ ಮಕ್ಕಳ ಮೂಲಭೂತ ಹಕ್ಕಿದೆ ಇನ್ನು ಆನ್ಲೈನ್ ಕ್ಲಾಸ್ ಶುರು ಮಾಡಿಸಿದ್ ಯಾರು ಸರ್ ಇದೇ ಖಾಸಗಿ ಶಾಲೆಗಳು ಮೊದಲು ನಿಮಾನ್ಸಿಂದ ಒಂದು ಕಮಿಟಿ ಅವರು ಹೇಳಿದ್ರು ಮಕ್ಕಳು ಆನ್ಲೈನ್ ಕ್ಲಾಸಲ್ಲಿ ನಿರಂತರವಾಗಿ ನಿರಂತರವಾಗಿ ಕ್ಲಾಸ್ ಅಟೆಂಡ್ ಮಾಡಿದ್ರೆ ಅವರಿಗೆ ಒಂದಷ್ಟು ಸಮಸ್ಯೆಗಳು ಬರುತ್ತೆ ಮಾಡಬೇಡಿ ಅಂತ ಖಾಸಗಿ ಶಾಲೆಗಳು ಹೈಕೋರ್ಟಿಗೆ ಹೋಗಿ ಕೇಸ್ ಆಗ್ತವೆ ಮಕ್ಕಳಿಗೆ ಶಿಕ್ಷಣ ಮೂಲಭೂತ ಹಕ್ಕು ಟ್ವೆಂಟಿ ಒನ್ ಮಕ್ಕಳಿಗೆ ಆನ್ಲೈನ್ ಕ್ಲಾಸ್ ಸಿಗಬೇಕು ಇದನ್ನು ತಡಿಬಾರ್ದು ಅಂತ ಹೇಳಿ ಆನ್ಲೈನ್ ಕ್ಲಾಸ್ ಶುರು ಮಾಡಿದವರು ಇವತ್ತು ಫೀಸ್ ಇಲ್ಲ ಅಂತ ಆನ್ಲೈನ್ ಕ್ಲಾಸ್ ಕೊಡ್ತಾ ಇಲ್ಲ ಅದೇ ಮೂಲಭೂತ ಹಕ್ಕನ್ನು ಅವರೇ ಹೇಳಿ ಅದೇ ಹೈಕೋರ್ಟ್ ಅಲ್ಲಿ ಹೇಳಿ ಮಾಡಿಸಿಕೊಂಡು ಬಂದವರು ಯಾಕೆ ಆನ್ಲೈನ್ ಕ್ಲಾಸ್ ಅನ್ನು ತೆಗೆದುಹಾಕು ಫೀಸ್ ಇಂಪಾರ್ಟೆಂಟ್ ಮೂಲಭೂತ ಹಕ್ಕು ಇಂಪಾರ್ಟೆಂಟ್ ಏನ್ ಮಾಡ್ಬೇಕು ಸರ್ ಈಗ ಇವರು ಆನ್ಲೈನ್ ಕ್ಲಾಸಿಂದ ಕಿತ್ತಾಕಿದ್ರೆ ನಾಳೆ ಮಗುವ ಇಲ್ಲ ಕಿತ್ತಾಕಕ್ ಆಗೋದಿಲ್ಲ ಸರ್ ಕಾನೂನು ರೀತಿನಲ್ಲಿ ಹೋದಾಗ ಕಿತ್ತಾಕಕ್ ಆಗೋದಿಲ್ಲ ನಡೆಯುತ್ತೆ ಬಟ್ ಪೋಷಕರು ಕೂಡ ಅಲ್ಪ ಸ್ವಲ್ಪ ಆಗೋದಿಲ್ಲ ಅನ್ನೋದು ಒಂದು ನ್ಯಾಯಯುತವಾದ ಒಂದು ಪಾಯಿಂಟ್ ಬಿಟ್ಟರೆ ಕಿತ್ತಾಕಿ ಬಿ ಇ ಒ ಡೈರೆಕ್ಟಾಗಿ ಬಂದರೂ ಸಹ ಆನ್ ದ ಸ್ಪಾಟ್ ಡಿಶಿಷನ್ ತಗೊಳಕ್ಕೆ ಇರುವಂಥ ಪರಿಸ್ಥಿತಿ ಇರೋದನ್ನು ನಾನೇ ಎರಡು ಮೂರು ಪ್ರೊಟೆಸ್ಟಲ್ಲಿ ನೇರವಾಗಿ ನೋಡಿದ್ದೀನಿ ಈ ಸಲ ಪ್ರೊಟೆಸ್ಟಿಗೆ ಹೋದಾಗ ಬಿಇ ಸ್ಪಾಟಿಗೆ ಬಂದರೂ ಮ್ಯಾನೇಜ್ಮೆಂಟ್ ಅವರು ಕಾಣಿಸದೇ ಇರುವಂಥದ್ದು ಒಂದು ಸ್ಕೂಲವರು ಪೊಲೀಸ್ ಸ್ಟೇಷನಿಗೆ ಹೋಗಿ ಮ್ಯಾನೇಜ್ಮೆಂಟ್ ಅವರು ಮಿಸ್ಸಿಂಗ್ ಆಗಿದ್ದಾರೆ ಅಂತ ಕಂಪ್ಲೇಂಟ್ ಕೊಡೋಕೆ ಹೋಗೋ ತನಕನೂ ಐ ಪಾರ್ಟಿಸಿಪೇಟೆಡ್ ಇನ್ ದ ಪ್ರೊಸೆಸ್ಸು ಅದು ಸುಳ್ಳು ಕಿತ್ತಾಕಕ್ಕೆ ಅನ್ನೋದು ಮತ್ತು ಕಿತ್ತಾಕ್ತಿದ್ದಾರೆ ಅನ್ನೋದು ಸತ್ಯ ನನ್ ಮಗನನ್ನ ಕಿತ್ತಾಕಿದ ಇದಕ್ಕಿಂತ ದೊಡ್ಡ ನಾನು ಎಕ್ಸಾಂಪಲ್ ಕೊಡೋದಕ್ಕಾಗಲ್ಲ ಸೆಪ್ಟೆಂಬರ್ ಇಪ್ಪತ್ತು ಇಪ್ಪತ್ತರಿಂದ ನನ್ನ ಮಗನ ಆನ್ಲೈನ್ ಕ್ಲಾಸ್ ಇಂದ ತೆಗೆದಾಕಿದ್ದಾರೆ ಸೊ ನನ್ಗಿಂತ ದೊಡ್ಡ ನಾನ್ ಶಾಲೆ ಅಂತ ತಗೊಳ್ಳಲ್ಲ ಯಾಕಂದ್ರೆ ನನ್ಗೆ ಈ ಫೈಟ್ ಅಲ್ಲಿ ತುಂಬಾ ದೂರ ಹೋಗಿದೆ ಆ ಶಾಲೆನ ಹಿಂದಕ್ಕೆ ಬಿಟ್ಬಿಡಿದ್ದೀನಿ ನಾನು ನನ್ನ ಪಾಯಿಂಟ್ ಏನಂತ ಹೇಳಿದರೆ ಇಲ್ಲಿ ಪೋಷಕರು ಇನ್ನೊಂದು ಅಂಶವನ್ನು ಮಾತಾಡೋದು ಬಿಟ್ಬಿಡಬೇಕು ನಮ್ಮ ಶಾಲೆ ಕೇವಲ ಎಂಟು ಸಾವಿರ ಚಾರ್ಜ್ ಮಾಡ್ತಿದೆ ಹತ್ತು ಸಾವಿರ ಚಾರ್ಜ್ ಮಾಡ್ತಿದೆ ನನ್ನ ಶಾಲೆ ಐವತ್ತು ಸಾವಿರ ಚಾರ್ಜ್ ಮಾಡ್ತಿದೆ ನನ್ನ ಶಾಲೆ ಒಂದು ಲಕ್ಷ ಚಾರ್ಜ್ ಮಾಡ್ತಿದೆ ನನ್ನ ಶಾಲೆ ಐದು ಲಕ್ಷ ಚಾರ್ಜ್ ಮಾಡ್ತಿದೆ ಎಷ್ಟು ಲಕ್ಷ ಚಾರ್ಜ್ ಮಾಡ್ತಿದೆ ಅದು ಮ್ಯಾಟರ್ ಅಲ್ಲ ಮ್ಯಾಟರ್ ಏನಂತ ಹೇಳಿದರೆ ನೀವು ಯಾವ ರೀಸನ್ಗೋಸ್ಕರ ಅಷ್ಟು ಹಣವನ್ನು ಕಟ್ತಾ ಇದ್ದೀರಾ ಸೊ ಎಫೋರ್ಡೆಬಿಲಿಟಿಯನ್ನು ಹಿಂದಕ್ಕೆ ಬಿಟ್ಬಿಡಿ ಅದು ನಮ್ಮ ಮೂರ್ಖತನ ಅದು ನಮ್ಮ ಅಜ್ಞಾನ ಅದನ್ನ ಬಿಟ್ಬಿಡಿ ಈಗ ನಾವು ಜ್ಞಾನಕ್ಕೆ ಬೆಳಕಿಗೆ ಬರ್ತಾ ಇದೀವಿ ಅಂತ ಹೇಳಿದ್ರೆ ನಾವು ಪ್ರತಿಯೊಂದು ಪೈಸೆಗೂ ನ್ಯಾಯ ಕೇಳಬೇಕು ನಾನು ಎರಡೇ ಸಾವಿರ ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ರು ಯಾಕೆ ಕೊಡ್ತಿದ್ದೀನಿ ಐದು ರೂಪಾಯಿ ಕರಿಬೇವಿನ ಸೊಪ್ ಕೊಡುವಾಗ ನೆಗೋಷಿಯೇಟ್ ಮಾಡೋ ನಾನು ನೀವು ಎರಡು ಸಾವಿರ ರೂಪಾಯಿ ಕೊಡುವಾಗಲೂ ಡೆಫಿನೆಟ್ಲಿ ನೆಗೋಷಿಯೇಟ್ ಮಾಡಬೇಕು ಅದು ಎಲ್ಲಿ ಮಾಡಬೇಕು ಪಿ ಡಿಟರ್ಮಿನೇಷನ್ ಕಮಿಟಿಯಲ್ಲಿ ಮಾಡಬೇಕು ನಾಳೆ ನಾವು ಗೌರ್ಮೆಂಟ್ ಆರ್ಡ್ರನ್ನ ಹೋಗ್ಕೊಳ್ತೀವಿ ದಿವಂದ್ರು ಸಹ ಮುಗಿಸ್ಬೇಡಿ ಮಿನೇಷನ್ ಕಮಿಟಿ ಆಗೋ ತನಕ ಹೋರಾಟ ಮಾಡಿ ಪ್ರತಿ ವರ್ಷವೂ ನಿಮ್ಮ ಜೊತೆ ಡಿಸ್ಕಸ್ ಆಗಿಬಿಟ್ಟು ಯಾವಾಗ ಫೀ ಡಿಸೈಡ್ ಆಗುತ್ತೆ ಅದು ಮಾತ್ರ ನ್ಯಾಯಯುತ ಫೀಸ್ ಮತ್ತೆ ಗೌರ್ಮೆಂಟ್ ಶಾಲೆಗೆ ಹೋಗ್ತಿರೋರು ಪೋಷಕರ ಮತ್ತು ಶಿಕ್ಷಕರ ವೇದಿಕೆ ಅದು ಎಲ್ಲ ಮಕ್ಕಳಿಗೂ ಮೂಲಭೂತ ಹಕ್ಕು ಆ ವೇದಿಕೆಯನ್ನು ಮಾಡಿಬಿಟ್ಟು ನಿಮ್ಮ ಶಾಲೆಯಲ್ಲಿ ಯಾಕೆ ಡೇ ಒನ್ ಗೌರ್ಮೆಂಟ್ ಬುಕ್ಸ್ ಅನ್ನು ಒದಗಿಸಲ್ಲ ಅದನ್ನ ಕೇಳಬೇಕು ಸಿ ಇಲ್ಲಿ ಎಲ್ಲರಿಗೂ ರೋಲ್ ಇದೆ ಎಲ್ಲರೂ ಇಲ್ಲಿಗೆ ನಿಲ್ಸೋದಿಲ್ಲ ನಾವು ನಮಗೆ ಉತ್ತರ ಬೇಕಾಗಿದೆ ಫೀ ಕಟ್ಟಿಲ್ಲ ಅನ್ನುವ ಕಾರಣಕ್ಕಾಗಿ ಆನ್ಲೈನ್ ಕ್ಲಾಸ್ನಿಂದ ಮಗುವನ್ನ ಕಿತ್ ಹಾಕೋದು ಸರಿನಾ ಕೋರ್ಟ್ ಆದರೂ ಹೇಳಿ ಸರ್ಕಾರ ಅನ್ನೋದು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್